ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ಸಹೃದಯ ನಮಸ್ಕಾರಗಳು. ಮೂರನೇ ವಾರದ ಆಶ್ವರ ಶುಕ್ರವಾರದ ಪೂಜೆಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಮೈಸೂರಿನ ತೊಗರಿ ಬೀದಿಯಲ್ಲಿ ಇರತಕ್ಕಂತ ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತಮಗೆ ಸುಸ್ವಾಗತ. ಇಂದು ಮೂರನೇ ವಾರದ ಆಷಾಢ ಶುಕ್ರವಾರದ ಪೂಜೆಯನ್ನ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಪೂರೈತ ಅವರು ನೆರವೇರಿಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಏನ್ ಅಲಂಕಾರ ಇದೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಖ್ಯವಾಗಿ ದೇವಸ್ಥಾನದ ಮೇಲ್ಭಾಗದಲ್ಲಿರ್ತಕ್ಕಂತ ಸಪ್ತಮಾತೃಕೆಯರ ಒಂದು ಪುತ್ತಲೆಗಳನ್ನ ದರ್ಶನ ಮಾಡೋಣ ಬನ್ನಿ. ಸಪ್ತಮಾತೃಕೆಯರ ಪುತ್ತಲೆ ದರ್ಶನ ಮಾಡಿದ್ರೆ ನಮ್ಗೆ ಜನ್ಮ ಜನ್ಮಗಳ ಪಾಪದ ಪರಿಹಾರವಾಗುತ್ತೆ. ಅದಕ್ಕೋಸ್ಕರವಾಗಿ ದೇವಸ್ಥಾನದ ಮೇಲೆ ಸಪ್ತಮಾತೃಕೆಯರ ಒಂದು ಪುತ್ತಲೆಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ರಮಣೀಯವಾಗಿ ಬಣ್ಣ ಬಣ್ಣದ ಬಣ್ಣಗಳಿಂದ ಕಂಗೊಡ್ತಾ ಇರತಕ್ಕಂಥ ಸಪ್ತಮಾತೃಕೆಯರು ಮತ್ತು ರಾಜಗೋಪುರ ಮತ್ತು ಸೂರ್ಯನಾರಾಯಣ ಮತ್ತು ಏಳು ಕುದುರೆಗಳನ್ನು ತಾವೀಗ ದರ್ಶನ ಮಾಡ್ತಾ ಇದ್ದೀರಾ. ಸುಂದರವಾಗಿರ್ಕಂತ ಪರಿಸರವಾಗಿರ್ಕಂತ ಈ ದೇವಸ್ಥಾನದ ಮೇಲ್ನೋಟವನ್ನು ತಾವೀಗ ನೋಡ್ತಾ ಇದ್ದೀರಿ. ಏಳು ಕುದುರೆಗಳಿರತಕ್ಕಂಥ ಸೂರ್ಯದೇವ ಮತ್ತು ನವಗ್ರಹ ಗುಡಿಯನ್ನ ತಾವೀಗ ದರ್ಶನ ಮಾಡ್ತಾ ಇದ್ದೀರಾ. ಮತ್ತು ಈಗ ದೇವಸ್ಥಾನದ ಮುಂಭಾಗದಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ಇವತ್ತು ಮೂರನೇ ವಾರದ ಆಶ್ವರ ಶುಕ್ರವಾರದ ಪೂಜೆಯನ್ನು ಇವತ್ತು ನೆರವೇರಿಸ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಹೂವುಗಳಿಂದ ಬಾಳೆ ಕಂಬಗಳನ್ನ ದೇವಸ್ಥಾನವನ್ನ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ತಾವೀಗ ಗಮನಿಸ್ತಾ ಇದ್ದಾರೆ. ಈಗ ಮತ್ತೆ ದರ್ಶನ ಮಾಡ್ತಾ ಇದ್ರ ಅತ್ಯಂತ ಪುಣ್ಯಕರವಾದ ಕೆಲಸ ಇದು. ನೋಡಿ ಇವತ್ತು ಕೊಲ್ಲಾಪುರದ ಮಹಾಲಕ್ಷ್ಮಿ ಮತ್ತು ಕಾಳಮ್ಮ ದೇವಿಯರಿಗೆ ಚಾಕ್ಲೇಟ್ನಿಂದ ಅಲಂಕಾರವನ್ನು ಮಾಡಲಾಗಿದೆ. ಚಾಕ್ಲೇಟು ಮಕ್ಕಳಿಗೆ ಮಾತ್ರ ತುಂಬಾ ಪ್ರಿಯವಾಗಿರ್ತಕ್ಕಂಥ ಒಂದು ತಿನಿಸು. ಆದರೆ ದೇವಿಗೂ ಕೂಡ ಚಾಕ್ಲೇಟಿನ ಅಲಂಕಾರವನ್ನು ಮಾಡಿದರೆ ದೇವಿಗೂ ಕೂಡ ಚಾಕ್ಲೇಟಿನ ಒಂದು ತಿನ್ನಬೇಕು ಅಂತ ಆಸೆ ಇದ್ದರೆ ದೇವಿಗೂ ಕೂಡ ಈ ಚಾಕ್ಲೇಟ್ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ವಾರ ಅಂದ್ರೆ ನಾಲ್ಕು ಆಷಾಢ ಶುಕ್ರವಾರದಲ್ಲೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಅಲಂಕಾರಗಳನ್ನ ಮಾಡಲಾಗತ್ತೆ. ಈ ದೇವಸ್ಥಾನ ಪ್ರಾರಂಭವಾಗಿ ಸುಮಾರು 34 ವರ್ಷಗಳಾಗಿದೆ. ಈಗ 35ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈಗ ಇಲ್ಲಿ ಪ್ರತಿ ವರ್ಷನೂ ಕೂಡ ಇಲ್ಲಿ ಪ್ರತಿ ಆಷಾಢ ಶುಕ್ರವಾರದಲ್ಲೂ ಕೂಡ ವಿಶೇಷವಾಗಿರತಕ್ಕಂಥ ಅಲಂಕಾರಗಳನ್ನು ಮಾಡಲಾಗತ್ತೆ. ಈ 34 ವರ್ಷದಲ್ಲಿ ಯಾವುದೇ ಅಲಂಕಾರ ರಿಪೀಟ್ ಆಗಿರತಕ್ಕಂಥ ಉದಾಹರಣೆಗಳೆಲ್ಲ ಅಷ್ಟು ಚೆನ್ನಾಗಿ ಈ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀ ವೆಂಕಟೇಶ್ವರಿ ಅವರು ಅತ್ಯಂತ ಮುತುವರ್ಜಿಯಿಂದ ಶ್ರದ್ಧೆಯಿಂದ ಈ ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಮತ್ತು ಕಾಳಮ್ಮ ದೇವಿಗೆ ಮತ್ತು ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾಗಿ ಚಾಕ್ಲೇಟಿನ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ದೇವಿಗೆ ಈ ವಾರ ಚಾಕ್ಲೇಟ್ ತುಂಬಾ ಪ್ರಿಯ ಅಂತ ಕಾಣುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ದೇವಿಯ ಪ್ರೇರಣೆ ಆಗಬೇಕು. ದೇವರ ಪ್ರೇರಣೆಯಿಂದ ಯಾವ ಕೆಲಸ ಕಾರ್ಯಗಳು ಒಂದು ಉಳಿಕಡ್ಡಿ ಕೂಡ ಅಲಗಾಗೋದಿಲ್ಲ. ಇವತ್ತು ನನಗೆ ಇದು ಚಾಕ್ಲೇಟ್ ಎಲ್ಲ ಅಲಂಕಾರ ಮಾಡುವಂತ ದೇವಿ ಪ್ರೇರಣೆ ಮಾಡಿರೋದ್ರಿಂದ ಅವರ ಮನಸ್ಸಿಗೆ ಪ್ರೇರಣೆ ಆಗಿರುತ್ತೆ. ಆದ್ರಿಂದ ಇಲ್ಲಿ ಚಾಕ್ಲೇಟ್ ಎಲ್ಲ ಅಲಂಕಾರವನ್ನ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ರಾಗ ಎಲ್ಲಾ ರೀತಿಯ ಚಾಕ್ಲೇಟು ಈ ಮಾರ್ಕೆಟ್ ಅಲ್ಲಿ ಎಷ್ಟು ತರ ಚಾಕ್ಲೇಟ್ ಲಭ್ಯವಿರುತ್ತೋ ಎಲ್ಲಾ ಚಾಕ್ಲೇಟ್ಗಳನ್ನು ತಂದು ಇಲ್ಲಿ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ಅಲಂಕಾರ ಮಾಡೋದು ನೋಡೋದು ಸುಲಭ, ಆದರೆ ಅಲಂಕಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಅದು ಅಲಂಕಾರ ಮಾಡೋರಿಗೆ ಕೂಡ ಗೊತ್ತು. ಆದ್ರೂ ಕೂಡ ತುಂಬಾ ಅವ್ರಿಗೆ ತುಂಬಾ ಅನಾರೋಗ್ಯ ಇದೆ, ಡಯಾಬಿಟಿಕ್ ಇದೆ ಅವ್ರಿಗೆ. ಆದ್ರೂ ಕೂಡ ವೆಂಕಟೇಶ್ ಭಟ್ ಪೂರೈತವ್ರಿಗೆ ಆದ್ರೂ ಕೂಡ ದೇವರ ಮೇಲೆ ಭಕ್ತಿಯಿಂದ ದೇವರವರಿಗೆ ಶಕ್ತಿಯನ್ನು ಕೊಟ್ಟು ಈ ಒಂದು ಅಲಂಕಾರ ಮಾಡಕ್ಕೆ ಪ್ರೇರಣೆ ಮಾಡಿದ್ದಾರೆ. ಆದ ಕಾರಣದಿಂದ ಪರ್ಕ್ ಆಗ್ಲಿ, ಕ್ಯಾಡ್ಬರೀಸ್ ಆಗ್ಲಿ, ಡೈರಿ ಮಿಲ್ಕ್ ಆಗ್ಲಿ, ಯಾವುದೇ ರೀತಿಯ ಚಾಕ್ಲೇಟ್ ಮಿಸ್ ಮಾಡದೆ ಎಲ್ಲಾ ರೀತಿಯ ಚಾಕ್ಲೇಟ್ ಇಂದ ದೇವಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದು. ಸುತ್ತಲೂ ಒಂದು ವರ್ತುಲ ಪೂರ್ತಿ 5-6 ಸಾಲು 7-8 ಸಾಲು ಚಾಕ್ಲೇಟ್ ಇಲ್ಲ ಸುತ್ತನ ಸುತ್ತಿರ್ತಕ್ಕಂಥದ್ದನ್ನ ಮತ್ತೆ ಬಿಸ್ಕೆಟ್ ಕೂಡ ಇಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ನೋಡಲು ಎರಡು ಕಣ್ಣು ಸಾಲದು, ಅತ್ಯಂತ ಅದ್ಭುತವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಅಲಂಕಾರ ಮಾಡೋದು ಕೂಡ ಒಂದು ಕಲೆ ಇದೆ. ಆ ಕಲೆ ನಮ್ಮ ವೆಂಕಟೇಶ್ವರಿ ಸರ್ಗೆ ಸಿದ್ಧಾಸ್ತಾರಾಗಿದ್ದಾರೆ. ಮಹಾಭಾರತ ಮಹಾರಸ್ಯ ಮುಂದಿಗಾಂಬ ಹೇಮ ವಿಷಯೋ ಅಸ್ತೋ ನಾಂದ
ಶ್ರೀ ವೆಂಕಟೇಶ್ ಭಟ್ ಅವರು ಎಲ್ಲಾ ರೀತಿಯ ಮಂತ್ರಗಳನ್ನ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ, ಎಲ್ಲಾ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡಿದ್ದಾರೆ. ಆದ್ರಿಂದ ಅವರು ಯಾರ ಮನೆಗೆ ಬಂದು ಸತ್ಯನಾಸ್ವಾಮಿ ಪೂಜೆ ಆಗ್ಲಿ, ಶನಿ ಸ್ವಾಮಿ ಜನ ಪೂಜೆ ಆಗ್ಲಿ, ಹೋಮ ಆಗ್ಲಿ ಮಾಡಿದ್ರೆ ಅವ್ರು ಎಂತ ರೀತಿ ದಟ್ಟ ತೆರೆದ್ರೆ ಕೂಡ ಅವ್ರಿಗೆ ಪರಿಹಾರ ಆಗೋಗ್ಬಿಡುತ್ತೆ. ಇನ್ನೂ ಕೂಡ ಎಲ್ಲ ರೀತಿಯು ಕೂಡ ಇವರಿಂದ ಪೂಜೆಯನ್ನ ಮಾಡಿಸಿಕೊಂಡಿರ್ತಕ್ಕಂಥ ಎಲ್ಲ ಮನೆಗಳು ತುಂಬಾ ಉತ್ತಮವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಯಾಕಪ್ಪ ಅಂದ್ರೆ ಅವರು ಮಂತ್ರವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ, ಮಂತ್ರದಲ್ಲಿ ಸಿದ್ಧಿ ಮಾಡಿರೋದ್ರಿಂದ ಅವರ ಮಂತ್ರವನ್ನ ದೇವರಾಗಿ ದೀಪ ಮಾಡಿರ್ತಕ್ಕಂಥದ್ರಿಂದ ಅವರ ನೆಗೆಟಿವ್ ಎನರ್ಜಿ ಕೂಡ ಇಲ್ಲಿರ್ತಕ್ಕಂಥ ಆ ಮನೆಯಲ್ಲಿ ಇರತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲೂ ಕೂಡ ಹೋಗಿ ಆ ಮನೆಗೆ ಶುಭ ಉಂಟಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹರಿ ಮಹೋ ಹರಿ ಮಹಾ ಓಂ ಮಹಾ ಹರಿ 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 ಮಹಾ ಹರ
ಶ್ರೀ ವೆಂಕಟೇಶ್ ಭಟ್ ಅವರು ಸುಮಾರು 1990 2024ನೇ ವರ್ಷಕ್ಕೆ ಸುಮಾರು 34 ವರ್ಷದ ಕಾಲ ನಿರಂತರವಾಗಿ ದೇವಸ್ಥಾನದ ಪುರೋಹಿತ್ಯವನ್ನು ವಹಿಸಿಕೊಂಡು ದೇವ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದರಿಂದ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಹೊಂದಕ್ಕೆ ತುಂಬಾ ಕಾರಣೀಭೂತವಾಗಿದೆ. ಅವರು ಶಾಶ್ವತವಾಗಿ ಮಂತ್ರವನ್ನ ಸಿದ್ಧಿ ಮಾಡಿಕೊಂಡಿರೋದ್ರಿಂದ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರೋದ್ರಿಂದ ಅವರ ಮಂತ್ರ ಉಚ್ಚಾರಣೆಗಳಿಂದ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಇದು
ಮನೋಧರೀ ಸರಸ್ವತಿ ಭಾಜಭರವಾಜಿನೀವತಿ ನಾಮ ವಿತ್ರವತ ಆನೋ ದಿವ ಬೃಹದ ಪರ್ವತಾದರಸ್ವತೀಯ ಜಾಂತು ಯಜ್ಞಂ ಭವನ್ ದೇವೀಷಾಣಾ ಸುಪ್ರೀತಾಧಿಪ್ರಧಾನಯ ಜನ್ಮಾಂತರ ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಆಷಾಢ ಶುಕ್ರವಾರದಲ್ಲಿ 4 ವಾರ ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆ ನೆರವೇರ್ತಾ ಇರ್ತಕ್ಕಂಥದ್ದು, ತುಂಬಾ ವಿಜೃಂಭಣೆಯಿಂದ ನೆರವೇರ್ತಾ ಇರ್ತಕ್ಕಂಥದ್ದು. ಸಾವಿರಾರು ಜನ ಅಲ್ಲಿ ಬಂದು ಭಾಗವಹಿಸ್ತಾರೆ, ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾರೆ, ಬಂದು ತೀರ್ಥ ಪ್ರಸಾದ ತೆಗೆದುಕೊಂಡು ಪ್ರತಿ ಆಷಾಢ ಶುಕ್ರವಾರದ ಸಂಜೆಗಿನ ತುಂಬಾ ಸಾವಿರಾರು ಜನ ಬಂದು ದೇವಿಯ ದರ್ಶನ ಮಾಡ್ಕೊಂಡ್ಬಂದು ತೀರ್ಥ ಪ್ರಸಾದವನ್ನ ಪಡಿತಾರೆ, ಮತ್ತು ಸಂಜೆ ಸುಮಾರು 1,000 ಜನ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಬಹಳ ಭಯಭಕ್ತಿಗಳಿಂದ ದೇವರಿಗೆ ತುಂಬಾ ವಿಜೃಂಭಣೆಯಿಂದ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈ ದೇವಸ್ಥಾನದ ಕಾರ್ಯಕರ್ತರು ಮತ್ತು ದೇವರ ಮಕ್ಕಳಾಗಿರ್ತಕ್ಕಂಥವರು ಕೂಡ ದೇವಿಯ ಸೇವೆ ಮಾಡ್ಕೊಂಡು ದೇವ ಕೃಪಾಕಟಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲರೂ ಕೂಡ ಒಂದು ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡಿ ದೇವಿಯ ಕೃಪಾಕಟಕ್ಕೆ ಪಾತ್ರರಾಗಬೇಕು, ಮತ್ತು ತನುಮನ ದನಗಳನ್ನ ದೇವಿಗೆ ಅರ್ಪಿಸಬೇಕು. ಅರ್ಪಿಸಿ ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಆಶೀರ್ವಾದ ಪಡ್ಕೊಂಡು ತಮ್ಮ ಮನೆ ಮಠ ಕುಟುಂಬವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು, ಮತ್ತು ವೆಂಕಟೇಶ್ ಪುರೋಹಿತವರ ಒಂದು ಮಂತ್ರೋಚ್ಚಾರಣೆಯನ್ನು ಕೇಳೋದಕ್ಕೆ ತುಂಬಾ ಆನಂದವಾಗುತ್ತೆ. ಆ ಮಂತ್ರವನ್ನು ಕೇಳಿದ್ರೆ ಸಾಕು, ಜನ್ಮ ಜನ್ಮದ ಪಾಪಗಳು ಪರಿಹಾರವಾಗುತ್ತೆ. ಪ್ರತಿ ವಾರ ದೇವಸ್ಥಾನಕ್ಕೆ ಬಂದು ತಮ್ಮ ಕೋರಿಕೆಯನ್ನ ಪ್ರಾರ್ಥನೆಯನ್ನ ಸಲ್ಲಿಸಿ ಕೃತಾರ್ಥರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.